ಇನ್ನೊಂದು ಮುಖ್ಯವಾಗಿ ಕೇಳಬೇಕು ದರ್ಶನ್ ಅವರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಇದು ಪರ್ಸನಲ್ ವಿಚಾರಣೆ ಇರಬಹುದು, ಬಟ್ ಅವರು ಸೋಷಲ್ಗಾಗಿ ಇರೋದ್ರಿಂದ ಕೇಳ್ತಾರಂಥದ್ದು. ಮೈಸೂರಲ್ಲಿ ಕೆಲವೊಂದಿಷ್ಟು ಗಲಾಟೆಗಳಾಗುತ್ತೆ, ಮಂಡ್ಯದಲ್ಲಿ ಒಂದಿಷ್ಟು ಹೇಳಿಕೆಗಳು ಬರುತ್ತೆ, ಅಥವಾ ಇದರಲ್ಲಿ ಶ್ರೀರಂಗಪಟ್ಟಣದಲ್ಲಿ ಇವತ್ತು ನಾಳೆ ಇವಳಿರ್ತಾಳೆ ನಾಳೆ ಇವತ್ತು ಅವಳಿರ್ತಾಳೆ ಅಂತ ಹೇಳಿಕೆಗಳು ಬರುತ್ತವೆ. ಒಬ್ಬ ನಟ ಆದವರು ಇಂಥ ಹೇಳಿಕೆಗಳು ಕೊಡೋದು ಎಷ್ಟು ಮಟ್ಟಿಗೆ ಸರಿ ಏನು? ಯು ಆರ್ ಫ್ರೇಮಿಂಗ್ ಅ ಫ್ರೇಮ್, ಒಂದು ನೀವು ಚೌಕಟ್ಟನ್ನು ಹಾಕ್ತಾ ಇದ್ದೀರಾ, ನಿಮ್ಮ ಚೌಕಟ್ಟದು, ನಿಮ್ಮ ಚೌಕಟ್ಟಲ್ಲಿ ನಾನು ಬರದೇ ಇರಬಹುದು. ನೀವು ಚೌಕಟ್ಟು ಹಾಕಿರೋದು, ನಟರಾದಂಥವ್ರು ಹೀಗೇ ಇರಬೇಕು ಅಂತ, ಅದನ್ನು ತಪ್ಪು ಅಲ್ಲ. ಯಾಕಂದ್ರೆ ನಾವು ರಾಜ್ಕುಮಾರ್ ಸರ್ವನ್ನ ನೋಡಿದ್ದೀವಿ, ಅವ್ರು ನಟರಾಗಲ್ಲ ಅದಿದ್ದು, ಅವರ ವ್ಯಕ್ತಿ ಸ್ವರೂಪವೇ ಆಗಿದ್ರು. ಒನ್ ಪರ್ಸನಾಲಿಟಿ ಟು ಅದರ್ ಪರ್ಸನಾಲಿಟಿ ಚೇಂಜಸ್. ದರ್ಶನ್ ಅವ್ರ ವಿಷಯದಲ್ಲಿ ವೇದಿಕೆ ಮೇಲೆ ಬಂದಾಗ ಒಂಥರ, ಹಿಂದ್ಗಡೆ ಒಂಥರ. ಹಿ ಇಸ್ ನಾಟ್ ದಟ್, ಹಿ ಇಸ್ ಬೀನ್ ದ ಸೇಮ್ ಪರ್ಸನ್ ಎವ್ರಿವೇರ್. ನಿಮ್ಮ ಚೌಕಟ್ಟಲ್ಲಿ ಹಿ ಮಸ್ಟ್ ಹ್ಯಾವ್ ನಾಟ್ ಫಿಟ್ಟನ್. ಐ ಡೋಂಟ್ ನೋ ವೆದರ್ ಐ ಫಿಟ್ಟಿನ್ ಆಲ್ಸೋ. ನಮ್ಮ ಯಾವ್ಯಾವ ಚೌಕಟ್ಟು ಯಾವ ಸಮಾಜ ಎಲ್ಲಿ ಹಾಕಿದಾನೋ ನಮ್ಗೆ ಗೊತ್ತಿಲ್ಲ. ಯಾವಾಗಲೂ ಈ ಥರದ ಒಂದು ಆರ್ಗ್ಯುಮೆಂಟ್ಸ್ ಬರೋದೆ ಯಾವಾಗ, ಒಂದು ಸಲಿಂಗ ಪ್ರೇಮಿಗಳಾಗಲಿ, ಇವತ್ತು ನಾವು ಟ್ರಾನ್ಸ್ಜೆಂಡರ್ ಆಗಲಿ, ಯಾರನ್ನೇ ಇವತ್ತು ನಾವು ಎಲ್ಲರೂ ಅಳವಡಿಸ್ಕೊಳಕ್ಕೆ ಆಗ್ತಿಲ್ಲ ರೀ, ಯಾಕಂದ್ರೆ ನನ್ನ ಚೌಕಟ್ಟಲ್ಲಿ ಅವರಿಲ್ಲ. ಆ್ಯಸ್ ಸಿಂಪಲ್ ಆಸ್ ದಟ್. ಚೌಕಟ್ಟನ್ನು ಹಾಕ್ಕೊಂಡಿರೋರು ನಾವು, ಹಾಗಾಗಿ ಈ ಥರದ್ದು ಅನ್ನಿಸ್ತಾ ಇದ್ದೇವೆ. ಹಾಂ, ಮತ್ತೇನು, ಐ ಡೋಂಟ್ ಥಿಂಕ್ ಎನಿಥಿಂಗ್ ಬಿಯಾಂಡ್ ದಟ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.